66ನೇ ಕನ್ನಡ ರಾಜ್ಯೋತ್ಸವ ಹಿನ್ನೆಲೆಯಲ್ಲಿ ಹುಕ್ಕೇರಿ ತಾಲೂಕಿನ ಗುಡಗನಟ್ಟಿ ಗ್ರಾಮದಲ್ಲಿ ಇಂದು ಕರ್ನಾಟಕ ರಾಜ್ಯೋತ್ಸವವನ್ನು ಸರಳವಾಗಿ ಆಚರಣೆ ಮಾಡಲಾಗಿದ್ದು ಶಾಲಾ ಮಕ್ಕಳಿಗೆ ಬಹುಮಾನವನ್ನು ವಿತರಿಸಿ ಮಾತನಾಡಿದ ಬಿಜೆಪಿಯ ಮುಖಂಡ ಮಾರುತಿ ಅಷ್ಟಗಿ ಯಮಕನ ಮರಡಿ ಕ್ಷೇತ್ರದಲ್ಲಿ ಎರಡು ಬಾರಿ ಸೋತಿರಬಹುದು ಆದರೆ ಮುಂದಿನ ಬಾರಿ ಭುವನೇಶ್ವರಿ ತಾಯಿಯ ಆಶೀರ್ವಾದ ಹಾಗೂ ನಿಮ್ಮ ಬೆಂಬಲ ಆಯ್ಕೆಯಾಗಿದ್ದರೆ ಯಮಕನ ಮರಡಿ ಕ್ಷೇತ್ರದ ಏಳು ಜಿಲ್ಲಾ ಪಂಚಾಯಿತಿ ಕ್ಷೇತ್ರದಲ್ಲಿ ಏಳು ಗಡಿನಾಡು ಕೋಚಿಂಗ್ ಸೆಂಟರ್ ತೆಗೆದು ನನ್ನ ಕ್ಷೇತ್ರದ ಪ್ರತಿಯೊಂದು ಹೆಣ್ಣು ಮಕ್ಕಳು ಪಿ ಯು ಸಿ ಪಾಸ್ ಆಗಿರಬೇಕು ಹಾಗೂ ಪ್ರತಿಯೊಂದು ಗಂಡು ಮಕ್ಕಳು ಡಿಗ್ರಿ ಪಾಸ್ ಆಗಿರಬೇಕು ಮತ್ತು ಪ್ರತಿ ಮನೆಯಲ್ಲಿಯೂ ಕೂಡ ಒಬ್ಬರು ಸರ್ಕಾರಿ ನೌಕರಿ ಮಾಡಬೇಕು ಇದೇ ನನ್ನ ಗುರಿ ಅಂತ ಮಾತನಾಡಿದ್ದಾರೆ ಇದೇ ಸಮಯದಲ್ಲಿ ಗುಡಗನಟ್ಟಿ ಶಾಲೆಯ ವಿದ್ಯಾರ್ಥಿನಿಗಳು ನಮಗೆ ಬಸ್ ಸೌಕರ್ಯ ಇಲ್ಲದಂತಾಗಿದೆ ಬಸ್ ಸೌಲಭ್ಯವನ್ನು ಒದಗಿಸಿಕೊಡಿ ಹಾಗೂ ಬಸ್ ನಿಲ್ದಾಣವು ಒದಗಿಸಿ ಸರ್ ಮಾರುತಿ ಅಷ್ಟಗಿ ಅವರಿಗೆ ಮನವಿಯನ್ನು ಮಾಡಲಾಗಿದೆ ಬ್ಯೂರೋ ರಿಪೋರ್ಟ್ ಕಲ್ಲಪ್ಪ ಪಾಮನಾಯ್ಕ ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್ ಹುಕ್ಕೇರಿ ಶೈಕ್ಷಣಿಕವಾಗಿ ಕ್ರಾಂತಿಯನ್ನು ಮಾಡಬೇಕಂದ್ರೆ ಮೊದಲನೇದು ಏನಪ್ಪಾ ಅಂದ್ರೆ ನಮ್ಮ ಹೆಣ್ಣು ಮಕ್ಕಳು ಏನೋ ಕಲ್ತಿಲ್ಲದ ಅವರು ಪಿ ಯು ಸಿರೇ ಕಲ್ತಿರ್ಬೇಕು ನಂದು ಒಂದು ಉದ್ದೇಶ ಏನೋ ಇವತ್ತು ಅವರು ಕಲತೆ ಇಲ್ಲ ಅಂದ್ರೆ ನನ್ನ ಕ್ಷೇತ್ರದಲ್ಲಿ ಇದ್ದಂತಹ ಪ್ರತಿಯೊಂದು ಹೆಣ್ಣು ಮಗ ಪಿ ಯು ಸಿ ಕಲ್ತಿರ್ಬೇಕು ಆಮೇಲೆ ಪ್ರತಿಯೊಬ್ಬ ಪುರುಷ ಅಥವಾ ನಮ್ಮ ಹುಡುಗ ಡಿಗ್ರಿಯನ್ನು ಮುಗಿಸಿರ್ಬೇಕು ಅನ್ನೋ ಒಂದು ಉದ್ದೇಶ ಐತಿ ಅದು ನನ್ನ ಕ್ರಾಂತಿ ಅದರ ಜೊತೆಯಾಗಿ ಪ್ರತಿಯೊಂದು ಮನೆಗೆ ಒಂದು ನೌಕರಿಯನ್ನ ಕೊಡಬೇಕು ಒಟ್ಟು ಹಿಡಿಸ್ಬೇಕು ಅವ್ರು ಏನಾದ್ರೂ ಮನೆ ಕೊಟ್ಟರೆ ಕೋಚಿಂಗ್ ಕ್ಲಾಸ್ ತೆಗೆದ್ರಿಂದ ಸಾವಿರಾರು ವಿದ್ಯಾರ್ಥಿಗಳು ಬೆಳಗಾವಿ ಬಂದು ಇಡೀ ಕರ್ನಾಟಕದಾದ್ಯಂತ ಬಂದಾಗ ಕೆಲಸ ಹೋಗ್ಬೇಕು ಮೈಸೂರು ಬೆಂಗಳೂರು ಕೋಲಾರು ಎಲ್ಲೆಲ್ಲಿಂದನೂ ಕೊಡ್ತಾರೆ ನಮ್ಗೆ ಗೊತ್ತಿಲ್ಲ ಅಲ್ಲಿಂದ ಬಂದು ಅವ್ರು ನೌಕರಿ ಹಿಡ್ಕೊಂಡು ಹೋಗ್ತಾರೆ ಅದೇ ರೀತಿಯಾಗಿ ನಾನೇನು ಮಾಡೋಕೆ ಮಾಡಿದ್ದೇನೆ ಅಂದ್ರೆ ಒಂದು ನಮ್ಮ ಜಿಲ್ಲಾ ಪಂಚಾಯತ್ಗಳು ಏಳು ಬರ್ತಾವೆ ಎಲ್ಲಿ ಎಂಪಿ ಮತಕ್ಷೇತ್ರದಲ್ಲಿ ಆ ಏಳು ಜಿಲ್ಲಾ ಪಂಚಾಯತಿಗೆ ಒಂದೊಂದು ಜಿಲ್ಲಾ ಪಂಚಾಯತಿಯಲ್ಲಿ ಒಂದೊಂದು ಕೋಚಿಂಗ್ ಕ್ಲಾಸ್ ತೆಗಿಬೇಕು ಮತ್ತು ಅಲ್ಲಿ ಸಂಬಂಧಪಟ್ಟಂತ ಹುಡುಗರಿಗೆ ಅಲ್ಲಿ ಜ್ಞಾನದ ಒಂದು ಸಾಗರವನ್ನು ಹಂಚಬೇಕಂತ ವಿಚಾರ ಐತಿ ಇಲ್ಲಪ್ಪ ಏನು ಇಲ್ಲ ಅಂತಂದ್ರೆ ದೊಡ್ಡ ಒಂದು ಕೋಚಿಂಗ್ ಕ್ಲಾಸ್ ಬೇಕಂದ್ರೆ ಎಂಕನ್ ಮಡಿಯಲ್ಲಿ ತೆಗೆದು ಎಂಕನ್ ಮಡಿ ಸುತ್ತಮುತ್ತಲಿದ್ದಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಬೇಕಂತ ನನ್ನ ಆಸೆ ಐತಿ ಮುಂದಿನ ದಿನಮಾನದಲ್ಲಿ ಆ ತಾಯಿ ನಮ್ಮ ಭುವನೇಶ್ವರಿ ಅದನ್ನ ನೆರವೇರಿಸಲಿ ಅಂತ ನಾನು ಆಕೆಯಲ್ಲಿ ಬೇಡ್ಕೊಳ್ತೀನಿ ಏನು ಈ ಶೈಕ್ಷಣಿಕವಾಗಿ ಕಲ್ತಂತವ್ರಿಗಾಯ್ತು ಅದ್ರ ಜೊತೆಯಾಗಿ ನಾವೇನು ಏಕಸ್ ಅಂತ ನೋಡ್ತೀವಿ ಇಂತಹ ಏಕಸ್ ಅಂತಹ ಖಾಲಿ ಏನ್ ಜಾಗ ಇರ್ತದ ಆ ಜಾಗೆಯನ್ನು ತಗೊಂಡು ಅಂತಹ ಒಂದು ಕಾರ್ಖಾನೆಗಳನ್ನ ಹಾಕಿ ನಮ್ಮ ಹಿಂದುಳಿದ ಜನರಿಗೆ ಉದ್ಯೋಗವನ್ನು ಕೊಡ್ಬೇಕಂತ ಆಸೆ ಐತಿ ಬಹಳ ದೊಡ್ಡ ಕನಸು ಕಂಡಿದ್ರು ಆ ದೊಡ್ಡ ಕನಸು ಕಂಡಿದ್ರು ಆದಷ್ಟು ಬೇಗ ಎಲ್ಲರ ಒಂದು ಸಹಕಾರದ ಆ ಕನಸು ನನಸಾಗಲಿ ಅದು ನನ್ನ ಸಲುವಾಗಿ ಅಲ್ಲ ಅದು ನನ್ನ ಕ್ಷೇತ್ರದ ಜನರ ಸಲುವಾಗಿ ಅಂತ ವಿಚಾರವನ್ನ ಮಾಡಿ ಮತ್ತು ಮುಂದಿನ ದಿನಮಾನದಲ್ಲಿ ನಮ್ಮ ವಿದ್ಯಾರ್ಥಿಗಳಿಗಾಗಲಿ ಅಥವಾ ನಮ್ಮ ಯುವಕರಿಗಾಗಲಿ ಅಥವಾ ನಮ್ಮ ಹಿರಿಯರಿಗಾಗಲಿ ಅಥವಾ ಎಲ್ಲರಿಗೂ ಆಗಲಿ ಏನು ನಮ್ಮ ಕೈಲಿಂದ ಸಹಾಯ ಆಗುತ್ತೆ ಆ ಸಹಾಯವನ್ನು ಮಾಡ್ತಾರೆ ಅಂತ ಹೇಳ್ತಾ ಈ ಒಂದು ಕಡಿಮೆ ಆಗುತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಇವತ್ತಿನ ಒಂದು ದಿವಸಕ್ಕೆ ನೋಡಿದಾಗ ಮೊನ್ನೆ ನಡೆದ ಒಂದು ಘಟನೆ ಇನ್ನ ಯಾರ ಮನಸ್ಸಿನಲ್ಲಿ ಮಾಸಿಲ್ಲ ಆ ಘಟನೆಯ ಸಲುವಾಗಿ ಇಷ್ಟೊಂದು ನಾವು ವಿಜೃಂಭಣೆಯನ್ನು ಮಾಡ್ತಾ ಇಲ್ಲ ಮಾತಾಡಲಿಕ್ಕೂ ಮನಸ್ಸು ಬರ್ತಾ ಇಲ್ಲ ಅಷ್ಟೊಂದು ಜೋರಾಗಿ ಮತ್ತು ಯಾಕಪ್ಪ ಅಂದ್ರೆ ನಾವು ನಿಜವಾಗ್ ಹೇಳ್ತಾರೆ ಕುಟುಂಬದಲ್ಲಿ ಒಬ್ಬ ವ್ಯಕ್ತಿ ಸತ್ತಾಗ ಹೆಸರು ಅದಕ್ಕಿಂತ ಹೆಚ್ಚು ನಾವು ಆ ಪುನೀತ್ ರಾಜ್ಕುಮಾರ್ ಅವರು ತೀರ್ಕೊಂಡು ಬೆಳಗಾಯ್ತು ಪ್ರತಿಯೊಬ್ಬರಿಗೂ ಯಾಕಂದ್ರೆ ಕರ್ನಾಟಕದಾದ್ಯಂತ ಅರ್ಥ ಇಲ್ಲ ಭಾರತದಾದ್ಯಂತ ಅನ್ಬೋದು ಇಡೀ ಜಗತ್ನಾದ್ಯಂತ ಅನ್ಬೋದು ಅಷ್ಟೊಂದು ಎಲ್ಲರಿಗೂ ಏನಂದ್ರೆ ಮನಸ್ಸಿಗೆ ನೋವಾಯ್ತು ಅಂತಹ ವ್ಯಕ್ತಿ ನಿಜವಾಗ್ಲೂ ಅವರು ಸಾಯಬಾರದಂತ ಪಾಪ ಯಾಕಂದ್ರೆ ಅಂತಹ ನವಮುಖದ ವ್ಯಕ್ತಿಯನ್ನ ನಾನಂತೂ ನನ್ನ ಜೀವನದಲ್ಲಿ ನೋಡಿಲ್ಲ ಅಂತಹ ನವಮುಖದ ವ್ಯಕ್ತಿಯನ್ನ ಅವ್ರು ಎವರಲ್ಲಿ ತೆಗಿತೀರಿ ಅವ್ರ ಮುಖವನ್ನ ಪಾಪ ನಕ್ಕೋತಾನೆ ಅಂತಿರ್ತಾರೆ ನಕ್ಕೋತಾರೆ ಮತ್ತೆ ಅವ್ರು ಸಹಾಯ ಮಾಡಿದಂತ ಏನೇನ ಎಷ್ಟು ಬೇಕಾದಷ್ಟು ದಾನ ಧರ್ಮವನ್ನ ಮಾಡ್ತಾರೆ ಸೆಂಟ್ರಲ್ ಗೌರ್ಮೆಂಟ್ ಎರಡ್ ಸಾವಿರದ ಇಪ್ಪತ್ತೊಂದು ಒಂದು ನೂರ ಸೈನಿಕ ಸ್ಕೂಲ್ ಮಾಡಿ ನಮ್ಮ ನಿರಾಶ್ರಿತ ಹಳ್ಳಿಗಳಿಗೆ ಸ್ವಲ್ಪ ಒಂದು ಸೈನಿಕ ಸ್ಕೂಲ್ ನೀವು ನಮ್ಮರು ಐ ಎಸ್ ಆರ್ ಐ ಕೆ ಎಸ್ ಆರ್ ಕೆ ಎಸ್ ಆರ್ ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿ ಹಿಂದಿ ಅಪ್ಸರ್ ನಮ್ಮದೊಂದು ವಿಚಾರ ಆ ವಿಚಾರಕ್ಕೆ ನಾವು ಈ ಕಾರ್ಯಕ್ರಮ ಸಂಸ್ಥೆ ಮತ್ತೆ ಇನ್ನೊಂದು ಈಗ ನಮ್ಮ ಊರಾಗ ಎಸ್ ಟಿ ಸಮುದಾಯ ನಲವತ್ತು ವರ್ಷದಿಂದ ಬರೋ ಮಕ್ಕಳು ಭರವಸೆ ಆ ಟೈಮಲ್ಲಿ ಪಾಪ ಎಲ್ಲರೂ ಎಸ್ ಟಿ ಅವ್ರಿಗೆ ಈಗ ಎಂಟನೇ ಮಂದಿ ಕೂಡ ಎರಡನೇ ಕಾಲ ನಲವತ್ತು ವರ್ಷ 1975 ನಮ್ಮ ಊರಿಗೆ ಅಲ್ಲಿ ಎರಡನೇ ಕಾಲ ಎಂಟು ಮಂದಿ ಅವ್ರು ಒಬ್ಬ ಪಾಪ ಈ ಮಂದಿ ಹೋಗೋದ ತಿಳ್ಕೊಂಡು ಅವರಿಗೆ ಈಗ ಬಿಜೆಪಿ ಪಾರ್ಟ್ನರೇ ಅಕ್ರಮ ಸಕ್ರಮದ
ಮಕ್ಕಳ ಸರ್ ಅಲ್ಲಿಂದ ಬರೋಣ.